ನಾವು ಇಲ್ಲಿ ಚಿತ್ತೂರು ತಾಲೂಕಿಂದ. ನಮಸ್ಕಾರಮ್ಮ, ನಮಸ್ಕಾರ. ತಮ್ಮ ಪ್ರಶ್ನೆ ಏನು ಕೇಳಿ? ಅದು ಮನೆದು, ನಾವು ಮನೆ ಮೇಲಿಂದ ನೀರ್ ಬೀಳುತ್ತಲ್ಲ, ಹಾ ಅದನ್ನ ಮಳೆ ಕುಯ್ಲು ಮಾಡ್ಸಕ್ಕೆ ತೊಟ್ಟಿಗೆ ಸಂಪಿಗೆ ಹೋಗಂಗ್ ಮಾಡ್ಬೇಕು, ಹಾ ಹಾ ಮಾಡ್ಕೊಂಡಿದೀವಿ. ಅದು ಎಲ್ಲ ಗಲೀಜ್ ಬರುತ್ತೆ, ಹ್ಞೂ ಹ್ಞೂ ಅದು ಯಾವ ತರ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಬಹಳ ಬಹಳ ಒಳ್ಳೆ ಪ್ರಶ್ನೆಯನ್ನು ಕೇಳಿದ್ದೀರಿ ಸರ್. ಅದಕ್ಕೆ ನೋಡಿ, ಮುಂದೆ ನಿಮಗೆ ಹೇಳ್ತೀನಿ ಅದ್ರ ಬಗ್ಗೆ ಕೂಲಂಕುಷವಾಗಿ. ಇವತ್ತು ನಾನು ಅದ್ರ ಬಗ್ಗೆ ಮಾತಾಡ್ತೀನಿ. ಈಗ ಮೇಲ್ಛಾವಣಿಯಲ್ಲಿ, ತಾರಸಿಯಲ್ಲಿ ಬಿದ್ದಂಥ ಮಳೆ ನೀರನ್ನು ಕೊಯ್ಲು ಮಾಡೋದು ಹೇಗೆ, ಅಲ್ಲಿ ಏನೇನು ಇವರು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಬೇಕು ಅನ್ನೋದ್ರ ಕುರಿತಾಗಿ ಒಂದಷ್ಟು ಮಾಹಿತಿ ಕೊಟ್ಬಿಡೋಣ ಅವರಿಗೆ. ಈಗ ರೈತ ಬಂಧುವರೇ, ಈಗ ಮೇಲ್ಛಾವಣಿಯ ಮಳೆ ನೀರನ್ನ ನಾವು ಎರಡು ರೀತಿಯಲ್ಲಿ ಕೊಯ್ಲು ಮಾಡ್ಬೋದು. ಒಂದು ರೀತಿಯಲ್ಲಿ ಮೇಲ್ಛಾವಣಿ ಮಳೆ ನೀರನ್ನ ಕೊಯ್ಲು ಮಾಡಿಬಿಟ್ಟು ಅದನ್ನ ಅಂತರ್ಜಲ ಹೆಚ್ಚಿಸ್ತಕ್ಕಂಥದ್ದು. ಅದರಲ್ಲೂ ಎರಡು ವಿಧಾನಗಳಿವೆ. ಅಂದ್ರೆ ಈಗ ನಾವು ಏನು ಇಂಗು ಗುಂಡಿ ಮಾಡ್ತೀವ, ಇಂಗು ಗುಂಡಿ ಮಾಡ್ಕೊಂಬುದರಲ್ಲಿ ಎರಡು ವಿಧಾನಗಳಿವೆ. ಈಗ ನಾವೇ ಹೇಳ್ತೀವಿ 10 ರಿಂದ 12 ಅಡಿ ಆಳ ತೆಗಿಬೇಕು. ಈಗ 30-40 ಮನೆ ಅಷ್ಟಿದೆ ಅಂತ ಉದಾಹರಣೆಗೆ ಆದ್ರೆ ಅದಕ್ಕೆ ನಾವು 10ರಿಂದ 12 ಅಡಿ ಆಳ ಗುಂಡಿ ತೆಗಿಬೇಕು. ಆಳ ಉದ್ದ ಅಗಲ ಬಂದು 5 ಅಡಿ ಉದ್ದ ಅಗಲ ತೆಗಿಬೇಕು. ಒಂದು 4 ಅಡಿ ರಿಂಗುಗಳನ್ನ ಡೈ ಇರ್ತಕ್ಕಂಥ ವ್ಯಾಸ ಇರ್ತಕ್ಕಂಥ 4 ಅಡಿ ರಿಂಗುಗಳನ್ನ ನಾವು ಕೆಳಗಿನಿಂದ ಜೋಡಿಸ್ಕೊಂಡು ಬರಬೇಕು. ಜೋಡಿಸ್ಕೊಂಬಂದಿದ್ದಾದ್ಮೇಲೆ ನಾವು ಬಹುಶಃ ತಾವು ಹೇಳ್ತಕ್ಕಂಥ ಎಲ್ಲ ವಿವರಣೆ ನಮ್ಮ ವೀಕ್ಷಕರು ನೋಡಬಹುದು. ಈಗ ಒಂದು 0.6 ಮೀಟರ್ ಅಷ್ಟು ಅಂದ್ರೆ 2 ಅಡಿವಷ್ಟು ಬೋಲ್ಡರ್ಸ್ನ ಹಾಕಬೇಕು. ಅದಾದ್ಮೇಲೆ 1 ಅಡಿವಷ್ಟು ದಪ್ಪ ಜಲ್ಲಿ, ಇನ್ನೊಂದು ಅಡಿವಷ್ಟು ಬೇಬಿ ಜಲ್ಲಿ ಚಿಕ್ಕ ಜಲ್ಲಿ. ಅದಾದ್ಮೇಲೆ ನಾವು ನೈಲಾನ್ ಪರದೆ ಹಾಕ್ಬೇಕು. ನೈಲಾನ್ ಪರದೆ ಹಾಕಿ ಮತ್ತೆ ನಾವು ನ್ಯಾಚುರಲ್ ಆಗಿ ಸಿಕ್ತಕ್ಕಂಥ ಮರಳನ್ನ ಹಾಕಿ ಅದ್ರ ಮೇಲೆ ನೀವು ಡೈರೆಕ್ಟಾಗಿ ಏನು ನಿಮ್ಮ ಮೇಲ್ಛಾವಣಿಯಿಂದ ಬಂದಂಥ ನೀರನ್ನ ನಿಮ್ಮ ಇಂಗುಗುಂಡಿಗೆ ಬಿಟ್ಬಿಟ್ಟು ಇಂಗಿಸ್ಬಹುದು. ಇಲ್ಲ, ಅವ್ರಿಗೆ ಕೇಳಿದಂಥ ಇನ್ನೊಂದು ಪ್ರಮುಖವಾದ ಸಮಸ್ಯೆ ಅಂತಂದ್ರೆ ತುಂಬಾ ಕಸ ಬರ್ತಾ ಇದೆ. ಅದನ್ನ ಹೇಳ್ತೀನಿ, ಈ ತರ ಇಂಗು ಗುಂಡಿ ಮಾಡ್ಕೊಂಡು ಅಂತರ್ಜಲ ಹೆಚ್ಚಿಸಬಹುದು. ಈಗ ಅವರು ತನ್ನ ಮನೆ ಬಳಕೆಗೆ ಅವ್ರು ಕೇಳ್ತಾ ಇದ್ದಾರೆ. ಈಗ ಹೌದು, ಈಗ ಒಂದು ಇತ್ತೀಚಿನ ದಿನಗಳಲ್ಲಿ ಒಂದು ಅತ್ಯಾಧುನಿಕ ಒಂದು ಏನು ಸ್ಕ್ರೀನ್ ಫಿಲ್ಟರ್ ಬಂದಿದ್ದಾವೆ. ಸ್ಕ್ರೀನ್ ಫಿಲ್ಟರ್, ಆ ಸ್ಕ್ರೀನ್ ಫಿಲ್ಟರ್ ನಿಮಗೆ 4-5 ಸಾವಿರಕ್ಕೆ ಆ ಸ್ಕ್ರೀನ್ ಫಿಲ್ಟರ್ ಸಿಗುತ್ತೆ. ಈಗ ನಾನಾ ಕಂಪ್ನಿಗಳಿದ್ದಾವೆ, ಆ ಕಂಪ್ನಿಗಳಲ್ಲಿ ನೀವು ಯಾವುದೇ ಕಂಪ್ನಿದು ಉಪಯೋಗಿಸ್ರಿ, ನಾವು ಇಂಥ ಕಂಪ್ನಿದ ಉಪಯೋಗಿಸಿ ಅಂತ ಹೇಳಲ್ಲ, ಅಲ್ಲಿ ಅವರು ಉಪಯೋಗಿಸ್ತಕ್ಕಂಥ ಏನು ಮೆಶ್ ಇರುತ್ತಲ್ಲ, ಜಾಲರಿ, ಆ ಜಾಲರಿ ಎಲ್ಲೇ ಹೋಗಿ ಕೇಳಿ 100 ಮೈಕ್ರಾನ್ಗಿಂತ ಕಡಿಮೆ ಇರಬೇಕು. ಇದನ್ನ ಸ್ವಲ್ಪ ದಯವಿಟ್ಟು ಕೇಳಿ, 100 ಮೈಕ್ರಾನ್ಗಿಂತ ಕೆಳಗಿರ್ತಕ್ಕಂಥ ಮೆಶ್ ಯಾವ ಫಿಲ್ಟ್ರಲ್ಲಿ ಇರುತ್ತೋ ಅದನ್ನ ನೀವು ಉಪಯೋಗಿಸಿದ್ದೆ ಆದರೆ ನಿಮಗೆ ಯಾವ ಒಂದು ಧೂಳಾಗಲಿ ಕಸ ಕಡ್ಡಿ ಆಗಲಿ, ಐ ಮೀನ್ ಈಗೆಲ್ಲ ಏನು ಗಾಳಿ ಪೊಲ್ಯೂಟ್ ಆಗ್ಬಿಟ್ಟು ಅಲ್ಲಿ ಕಾರ್ಬನ್ ಪಾರ್ಟಿಕಲ್ಸ್ ಇದಾವೆ, ಈ ಮಳೆಯ ಜೊತೆಯಲ್ಲಿ ಅವೆಲ್ಲವೂ ಆ ಮಳೆ ನೀರ ಜೊತೆಯಲ್ಲಿ ಮಿಕ್ಸ್ ಆಗಿ ಬರ್ತದೆ. ಅವನ್ನೆಲ್ಲನ ಫಿಲ್ಟರ್ ಮಾಡಿ ಆ ನೀರನ್ನ ಸಂಪಿ ಬಿಟ್ಕೋಬಹುದು. ಇಲ್ಲ ನಮ್ಗೆ ಇನ್ನೂ ಚೆನ್ನಾಗಿರ್ಬೇಕು ನೀರು ಅಂತಂದ್ರೆ ಇನ್ನೂ ಆ ಒಂದು ಏನು ಅತ್ಯಾಧುನಿಕ ಫಿಲ್ಟರ್ ಇದೆಯಲ್ಲ ಅದಕ್ಕೆ ಮತ್ತೆ ಇನ್ನೊಂದು ಎರಡು ಒಂದು ಘಟಕಗಳಿದ್ದಾವೆ, ಸುಧಾರಿತ ಘಟಕ. ಸುಧಾರಿತ ಏನು, ಆ ಫಿಲ್ಟರ್ನಿಂದ ಬಂದಿರತಕ್ಕಂಥ ನೀರನ್ನ ಅದು ಸುಧಾರಿತ ಘಟಕಕ್ಕೆ ಬಿಡೋದು. ಆ ಸುಧಾರಿತ ಘಟಕದಲ್ಲಿ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಅದರಲ್ಲಿರ್ತಕ್ಕಂಥ ಏನಾದರೂ ಕೆಮಿಕಲ್ಲು ಏನಾದರೂ ಮೈಕ್ರೋಬ್ಸು ಇದ್ರೆ ಅದೆಲ್ಲ ಅಬ್ಸರ್ವ್ ಮಾಡ್ಕೊಂಬತ್ತೆ. ಅಲ್ಲಿ ಕಾಣುತ್ತಲ್ಲ ಫಸ್ಟ್ ಎರಡು ಅಂದ್ರೆ ಪೈಪಿಂದ ಬರುತ್ತೆ ನೀರು, ಮೇಲ್ಛಾವಣಿಯಿಂದ ಬರ್ತಕ್ಕಂಥ ಒಂದು ಪೈಪು, ಅಲ್ಲಿ ಆ ಮೇಲ್ಗಡೆ ಸ್ಕ್ರೀನ್ ಫಿಲ್ಟರ್ ಇದೆ, ಅಲ್ಲಿ ವೇಸ್ಟ್ ಎಲ್ಲ ಹೊರಗಡೆ ಹೋಗುತ್ತೆ, ಒಳ್ಳೆ ನೀರು ಒಳಗಡೆ ಬರುತ್ತೆ, ಒಳಗಡೆ ಬಂದಿದ್ದು ಅಲ್ಲಿ ಡಿವೈಡ್ ಆಗುತ್ತೆ, ಆ ಕಡೆ ಕರ್ದ ಈ ಕಡೆ ಕರ್ದ ಮತ್ತೊಮ್ಮೆ ಅಲ್ಲಿ ಶುದ್ಧೀಕರಣಗೊಂಡು ಆ ಕಡೆಗೂ ಈ ಕಡೆಗೆ ಎರಡು ಅಲ್ಲಿ ಭಾಗದಲ್ಲಿ ಶುದ್ಧೀಕರಣಗೊಂಡಂತಹ ನೀರು ಮತ್ತೆ ಈ ಕಡೆ ಶೇಖರಣಾ ತೊಟ್ಟಿಗೆ ಅಲ್ಲ ಈಗ ಮತ್ತೆ ಆ ಕಡೆಗೆ ಡಿವೈಡ್ ಆಗುತ್ತೆ. ಇನ್ನೆರಡು ಶುದ್ಧೀಕರಣ ಘಟಕಗಳಿದೆ ಅಲ್ಲೇ ಮಾಡುತ್ತಂದ್ರೆ. ಈಗ ಮಳೆ ನೀರು ಆಸಿಡ್ ವಾಟರ್ ಅಂದ್ರೆ ಅದು pH 5.8 ಅಂದ್ರೆ ಆ ನೀರನ್ನ ನಾವು ಡೈರೆಕ್ಟ್ ಕುಡಿಬಾರದು, ಅಲ್ಲೇ ಮಾಡುತ್ತೆ, ಅದು ನ್ಯೂಟ್ರಲೈಸ್ ಮಾಡುತ್ತೆ. ಅಂದ್ರೆ ನಾವು ನೀರು ಯಾವಾಗಲೂ ನಮ್ದು pH 6.5 ರಿಂದ 7.5 ಅಷ್ಟು ಇರಬೇಕು, ಅಷ್ಟು ಅದು ಅಷ್ಟು ಅಷ್ಟು pH ಇರ್ತಕ್ಕಂಥದ್ದು ನಾವು ಕುಡಿಬೇಕಾಗತ್ತೆ. ಆ ನೀರನ್ನು ಶುದ್ಧವಾದ ನೀರು ಬೇಕಂದ್ರೆ ಅದನ್ನ ಈ ತರ ಫಿಲ್ಟರ್ನ ಉಪಯೋಗಿಸ್ಬಿಟ್ಟು ಅದನ್ನ ಸಂಪಿ ಬಿಟ್ಕೊಂಡು ಉಪಯೋಗಿಸ್ಬೋದು. ಈಗ 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 ಇನ್ನೊಂದು ದೂರವಾಣಿ ಕರೆ ಇದೆ, ನಂತರದಲ್ಲಿ ನಮ್ಮ ಚರ್ಚೆಯನ್ನ ಮುಂದುವರಿಸೋಣ. ಮಲ್ಲಿಕಾರ್ಜುನ್ ಅಂತ ಹೇಳಿ ವಿಜಯಪುರದಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಮಲ್ಲಿಕಾರ್ಜುನ್ ಅವರೇ. ನಮಸ್ಕಾರ ಸರ್. ತಮ್ಮ ಪ್ರಶ್ನೆಯನ್ನು ಕೇಳಿ ಮಲ್ಲಿಕಾರ್ಜುನ್ ಅವರೇ. ನಮಸ್ಕಾರ ಸರ್. ನಮಸ್ತೆ, ನಮಸ್ಕಾರ. ತಮ್ಮ ಪ್ರಶ್ನೆಯನ್ನು ಕೇಳಿ.
ಇದು ಕೃಷಿ ಹೊಂಡ ಮಾಡಕ್ಕೆ ಇದು ಗೌರ್ಮೆಂಟ್ ಇಂದ ಸಹಾಯಧನ ಏನಾದ್ರು ಇರುತ್ತಾ? ಹಾ, ಕೃಷಿ ಹೊಂಡ ಮಾಡ್ಲಿಕ್ಕೆ ಸರ್ಕಾರದಿಂದ ಸಹಾಯ ಬೇಕು ಸರ್. ತಾವು ಕೂಡ ಕೃಷಿ ಹೊಂಡದ ಕುರಿತಾಗಿ ಹೇಳ್ತಾ ಇದ್ರಿ. ಈಗ ಇತ್ತೀಚಿನ ದಿನಗಳಲ್ಲಿ ಅದನ್ನ ನಿಲ್ಸಿದ್ರು, ಈಗೇನು ಮತ್ತೆ ಪ್ರಾರಂಭ ಮಾಡಿದ್ದಾರೆ. ಅದನ್ನ ನೆಕ್ಸ್ಟ್ ಅದು ಏನಿದ್ರು ಕೃಷಿ ಇಲಾಖೆಗೆ ಸಂಬಂಧಪಟ್ಟಿದ್ದು, ನಮ್ದೇನಿದ್ರು ತಾಂತ್ರಿಕ ಮಾಹಿತಿ ಅಷ್ಟೇ ನೀಡ್ತೀವಿ. ಅದ್ರ ಬಗ್ಗೆ ಕೃಷಿ ಹೊಂಡದ ಬಗ್ಗೆ ಏನಾದ್ರೂ ನಿಮ್ಮ ಮಾಹಿತಿ ಬೇಕಾದ್ರೆ ಏನಿದ್ರು ಕೂಡ ಈ ಕಾರ್ಯಕ್ರಮದ ಕೊನೆಯಲ್ಲಿ ಹೇಗೂ ತಮ್ಮ ದೂರವಾಣಿ ಸಂಖ್ಯೆಗಳನ್ನು ನಾವು